ಈ ರೀತಿಯಾಗಿದೆ ಗುಹೆಯ ದ್ವಾರ ಮಹಾಕಾಲಿ ಮಹಾಲಕ್ಷ್ಮಿ ಸರಸ್ವತಿ ಇಲ್ಲಿ ಗಂಗೆ ಮತ್ತು ಗೌರಿ ಎನ್ನುವಂತಹ ಜೋಡು ಕೆರೆಗಳಿವೆಯಂತೆ ಮಿತ್ರರೇ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೋತೀನಿ ನೋಡಿ ಇಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕಮಲ ಶಿಲೆ ಅನ್ನುವಂತಹ ಕ್ಷೇತ್ರದಲ್ಲಿ ನಾನು ಇವತ್ತಿದ್ದೀನಿ ಈ ಕ್ಷೇತ್ರ ಇರುವಂತಹದ್ದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ಕುಂದಾಪುರದಿಂದ ಈ ಕ್ಷೇತ್ರ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಉಡುಪಿಯಿಂದ ಈ ಕ್ಷೇತ್ರ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾಣಿಸ್ತಾ ಇದೆ ನೋಡಿ ಇದು ಎಂಟ್ರೆನ್ಸ್ ಇಲ್ಲಿಂದ ಮುಂದೆ ಹೋದರೆ ನೀವು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬಹುದು ಇಲ್ಲಿ ಪಕ್ಕದಲ್ಲಿ ಸಿದ್ದಾಪುರ ಅನ್ನುವಂತ ಒಂದು ಚಿಕ್ಕದಾದಂತಹ ನಗರ ಇದೆ ಅಲ್ಲಿಂದ ಬರುವಂತಹ ದಾರಿ ನೋಡಿ ಇದು ಹಾಗೇನೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಹೆಸರಿನಲ್ಲಿ ಹೈಸ್ಕೂಲ್ ಇದೆ ಇಲ್ಲಿ ನೋಡಿ ಇದು ಸಿದ್ದಾಪುರ ಹೋಗುವಂತಹ ದಾರಿ ಸಿದ್ದಾಪುರದಿಂದ ಬಂದಂತಹ ದಾರಿಯಲ್ಲಿ ನೇರವಾಗಿ ಹೋಗ್ತಾನೆ ಉಳಿದ್ರೆ ಅಂದರೆ ಕಮಲಶಿಲೆ ಎಡಗಡೆ ಆಗುತ್ತೆ ಕಮಲಶಿಲೆಗೆ ಲೆಫ್ಟ್ ತಗೊಳ್ದೆ ನೇರವಾಗಿ ಹೋಗ್ತಾ ಇದ್ರೆ ಸುಪಾರ್ಶ್ವ ಗುಹೆ ಒಂದು ಗುಹೆ ಇದೆ ಆ ಗುಹೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಗುಹೆಗೆ ಸುಪಾರ್ಶ್ವ ಗುಹೆ ಅಂತ ಏಕೆ ಹೆಸರು ಬಂತು ಅಂತ ಒಂದು ಕಥೆ ಇದೆ ಮುಂದೆ ಕೃತಯುಗ ಅಂದರೆ ಮೊದಲ ಯುಗ ಅಂತ ಕರಿತೀವಿ ನಾವು ಸತ್ಯಯುಗ ಅಥವಾ ಕೃತಯುಗ ಅಂತ ಕೃತಯುಗ ಆದಮೇಲೆ ಶ್ರೀರಾಮನ ಕಾಲ ತ್ರೇತಾಯುಗ ಬರುತ್ತೆ ಶ್ರೀರಾಮನ ಕಾಲ ಆದಮೇಲೆ ದ್ವಾಪರಾಯುಗ ಶ್ರೀಕೃಷ್ಣನ ಕಾಲ ಬರುತ್ತೆ ಶ್ರೀಕೃಷ್ಣನ ಕಾಲ ಆದಮೇಲೆ ಕಲಿಯುಗ ನಾವಿರುವಂಥ ಯುಗ ಇದು ಕೃತಯುಗದಲ್ಲಿ ಸುಪಾರ್ಶ್ವ ಎನ್ನುವಂಥ ಒಬ್ಬ ಚಕ್ರವರ್ತಿ ತಾನು ಮೋಕ್ಷವನ್ನು ಪಡಿಬೇಕು ಅಂತ ಸಂಕಲ್ಪವನ್ನು ಮಾಡಿ ಈ ಸ್ಥಳಕ್ಕೆ ಬರ್ತಾನಂತೆ ಇದು ಆಗ ದಟ್ಟವಾದಂತಹ ಅರಣ್ಯವಾಗಿತ್ತು ಆ ದಟ್ಟ ಅರಣ್ಯದ ಮಧ್ಯದಲ್ಲಿ ಒಂದು ಗುಹೆ ಇರುತ್ತೆ ಆ ಗುಹೆ ದೇವತೆಗಳಿಂದ ರಕ್ಷಿಸಲ್ಪಟ್ಟಂತಹ ಗುಹೆಯಾಗಿರುತ್ತೆ ಈ ಸುಪಾರ್ಶ್ವ ರಾಜ ಅಲ್ಲೇ ಉಳಿದುಕೊಂಡು ತಪಸ್ಸನ್ನ ಮಾಡಿದ್ದರಿಂದ ಆತನಿಂದ ಲೋಕಕ್ಕೆ ಗುಹೆ ಪರಿಚಯ ಆಗುತ್ತೆ ನೋಡಿ ಇಲ್ಲಿ ಮೂಕಾಂಬಿಕಾ ಅಭಯಾರಣ್ಯ ಅಂತ ಇದೆ ಇಲ್ಲಿಂದ ಮುಂದೆ ಮೂಕಾಂಬಿಕಾ ಅಭಯಾರಣ್ಯ ಶುರು ಮಿತ್ರರೇ ಸರಿಯಾಗಿ ಕೇಳಿಸಿಕೊಳ್ಳಿ ಶಬ್ದವನ್ನ ನೀರು ಹರಿಯುವಂತಹ ಶಬ್ದ ನಿಮಗೆ ಕೇಳಿಸುತ್ತಿಲ್ಲಿ ಮುಂದೆ ಆ ನೀರಿನ ಬಗ್ಗೆ ಹೇಳ್ತೀನಿ ಮೂಕಾಂಬಿಕಾ ಅಭಯಾರಣ್ಯ ಅಂತ ಏಕೆ ಹೆಸರು ಬಂತು ಅಂದರೆ ಇಲ್ಲಿಂದ ಮುಂದೆ ಹೋದ ಕೂಡಲೇ ಇದೇ ದಾರಿಯಲ್ಲಿ ನಿಮಗೆ ಕೊಲ್ಲೂರು ಮೂಕಾಂಬಿಕಾ ಅನ್ನುವಂಥ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದಲ್ಲಿ ದೇವಿಯ ಹೆಸರು ಮೂಕಾಂಬಿಕಾ ಅಂತ ಹಾಗಾಗಿ ಮೂಕಾಂಬಿಕಾ ಅಭಯಾರಣ್ಯ ಅಂತ ಈ ಅರಣ್ಯಕ್ಕೆ ಹೆಸರನ್ನು ಇಡಲಾಗಿದೆ ಸುಪಾರ್ಶ್ವರಾಜನ ಕಥೆನ ಮುಂದೆ ಹೇಳೋದಾದರೆ ಸುಪಾರ್ಶ್ವರಾಜ ಈ ಗುಹೆಯಲ್ಲಿ ಕುಳಿತು ತಪಸ್ಸನ್ನ ಮಾಡ್ತಾನೆ ತಪಸ್ಸಿಗೆ ಯಾವುದೇ ವಿಘ್ನ ಬರಬಾರದು ಅಂತ ಶಿವನನ್ನ ಪ್ರಾರ್ಥನೆಯನ್ನ ಮಾಡ್ತಾನೆ ಹಾಗೂ ಶಿವನನ್ನ ಮೆಚ್ಚಿಸಬೇಕು ಅಂತ ತಪಸ್ಸನ್ನ ಮಾಡ್ತಾನೆ ಈತನ ತಪಸ್ಸನ್ನ ನೋಡಿ ಮೆಚ್ಚಿದಂತಹ ಶಿವ ತನ್ನ ಗಣಗಳಲ್ಲಿ ಒಬ್ಬನಾದಂತಹ ಭೈರವನನ್ನ ಸುಪಾರ್ಶ್ವರಾಜನ ರಕ್ಷಣೆಗಾಗಿ ಕಳುಹಿಸ್ತಾನೆ ಏಕೆಂದರೆ ಸುಪಾರ್ಶ್ವರಾಜ ತಪಸ್ಸನ್ನು ಮಾಡಬೇಕಾದ್ರೆ ಯಾರೂ ಆತನ ತಪಸ್ಸನ್ನು ಭಂಗ ಮಾಡಬಾರದು ಅಂತ ಶಿವನ ಆಜ್ಞೆಯಂತೆ ಭೈರವನು ಆ ಗುಹೆಯ ಬಳಿ ಬಂದು ರಕ್ಷಕನಾಗಿ ನಿಲ್ತಾನೆ ಮುಂದೆ ಇಂದಿನಿಂದ ಇಲ್ಲಿಯೇ ನೆಲೆ ನಿಂತು ತಪಸ್ಸನ್ನು ಆಚರಿಸುವ ಋಷಿ ಮುನಿಗಳಿಗೆ ರಕ್ಷಕನಾಗು ಅಂತ ಶಿವನು ಭೈರವನಿಗೆ ಆಶೀರ್ವಾದವನ್ನು ಮಾಡುತ್ತಾನೆ ಈ ಗುಹೆ ಕಮಲಶಿಲೆಯ ದ್ವಾರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಸಾಯಂಕಾಲ ಆಗಿರೋದ್ರಿಂದ ಹಸುಗಳ ಮರಳಿ ಮನೆಗೆ ಹೋಗಿ ಆದಿ ಸ್ಥಳ ಗುಹಾಲಯ ಕಮಲಶಿಲೆ ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ ರೋಡಿನ ಪಕ್ಕದಲ್ಲೇ ಇದೆ ಇದು ಇದರ ಒಳಗಡೆ ಹೋಗೋಣ ಈಗ ತೋರಿಸ್ತೀನಿ ನಾನು ನಿಮಗೆ ಗುಹೆ ಹೇಗಿದೆ ಅಂತ ಸುಪಾರ್ಶ್ವರಾಜನ ನಂತರ ಹಲವು ದೇವತೆಗಳು ಋಷಿಗಳು ಮುನಿಗಳು ತಪಸ್ಸನ್ನು ಮಾಡಿ ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಕಥೆಗಳಿದೆ ಮೇನ್ ರೋಡ್ನಿಂದ ಸುಮಾರು ಮೂರ್ನೂರು ಮೀಟ್ರ್ ದೂರ ಆಗುತ್ತೆ ಗುಹೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಏಕೆಂದರೆ ಇದು ಮಣ್ಣಿನ ರೋಡ್ ಆಗಿರೋದ್ರಿಂದ ನಿಮಗೊಂದು ಮರ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ಬಾಗಿಲಿನ ಥರ ಕಾಣಿಸ್ತಾ ಇದೆ ಈ ಜಾಗವನ್ನೆಲ್ಲ ಸರಿಯಾಗಿ ನೆನಪಿಟ್ಕೊಳ್ಳಿ ಏಕೆಂದರೆ ಆ ಗುಹೆ ಒಳಗಡೆಯಿಂದ ಇಲ್ಲಿಯವರೆಗೂ ನಾವು ಬರಬಹುದು ಆದರೆ ಹಕ್ಕಿಗಳಿರುತ್ತೆ ಮತ್ತು ಬಾವಲಿಗಳಿರುತ್ತೆ ಮತ್ತು ಹಾವುಗಳಿರ್ಬೋದು ಗೊತ್ತಿಲ್ಲ ಹೆದರಿಕೆ ಆಗುತ್ತೆ ಒಳಗಡೆಯಿಂದ ತುಂಬ ದೂರ ಹೋಗಿದೆ ಆ ಗುಹೆ ಅಂತ ಹೇಳ್ತಾರೆ ನಾನು ನಿಮಗೆ ಆ ಗುಹೆಯಲ್ಲಿ ಕೆಲವೊಂದಷ್ಟು ದೂರ ಹೋಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಕೆಲವೊಂದಷ್ಟು ಕಾರ್ಗಳು ಬಂದು ನಿಂತಿವೆ ಕೆಲವರಿಗೆ ಕಮಲಶಿಲೆ ದೇವಾಲಯದ ಬಗ್ಗೆ ಗೊತ್ತು ಆದರೆ ಅಲ್ಲಿಂದ ಸುಪಾರ್ಶ್ವ ಗುಹೆ ಎನ್ನುವಂತಹ ಗುಹೆ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಎನ್ನುವಂಥದ್ದು ಗೊತ್ತಿಲ್ಲ ಹಾಗಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಥವಾ ವಿಕಿಪೀಡಿಯಾದಲ್ಲಿ ನೋಡ್ಕೊಳ್ಳಿ ನಿಮಗೆ ಆ ದೇವಸ್ಥಾನದ ಸುತ್ತಮುತ್ತ ಏನೇನಿದೆ ಎನ್ನುವಂಥ ಒಂದು ಜ್ಞಾನ ಬರುತ್ತೆ ಆಗ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಕೆಲವು ಪ್ಲೇಸ್ಗಳನ್ನು ಮಿಸ್ ಮಾಡಲ್ಲ ನೋಡ್ಕೊಂಡು ಬರ್ತೀರಾ ಇಲ್ಲಿಗೆ ಬಂದಾಗ ಈ ಗುಹೆಗೊಮ್ಮೆ ಭೇಟಿಯನ್ನು ಕೊಡಿ ನೀವು ನೋಡಿ ಮುಂದಕ್ಕೆ ಹೋಗೋಣ ಇಲ್ಲೆಲ್ಲ ಉಂಡೆ ಕಲ್ಲು ಅಂತ ಹೇಳ್ತೀವಿ ನಾವು ಆ ರೀತಿಯಾದಂತಹ ಕಲ್ಲುಗಳಿದೆ ಅಲ್ಲಿ ಒಂದಷ್ಟು ಕಲ್ಲುಗಳನ್ನು ಇಟ್ಟಿದ್ದಾರೆ ಅದಕ್ಕೂ ಮುಂದೆ ನೀವು ವಾಹನವನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗ್ಬೋದು ಯಾಕಂದರೆ ಗುಹೆ ತುಂಬ ದೂರದಲ್ಲಿದೆ ಹೋಗೋಣ ಮುಂದಕ್ಕೆ ಹೋಗೋಣ ಮಳೆಗಾಲದಲ್ಲಿ ಮಳೆ ತುಂಬ ಜೋರಿರುವಂತಹ ಸಮಯದಲ್ಲಿ ಬಂದರೆ ನಿಮಗೆ ಈ ಗುಹೆ ಒಳಗೆ ಹೋಗಲಿಕ್ಕೆ ಮತ್ತು ಹೆದರಿಕೆ ಆಗಬಹುದು ಯಾಕೆಂದರೆ ಅಲ್ಲಿ ನೀರು ಒಳಗಡೆ ಬರುತ್ತೆ ಸ್ವಲ್ಪ ಹಾಗೆ ಜಾರಿಕೆ ಇರುತ್ತೆ ನೋಡಿ ಕಲ್ಲುಗಳು ಅಂತ ಹೇಳಿದ್ನಲ್ವ ಅದೇ ರೀತಿಯಾದಂಥ ಕಲ್ಲುಗಳಿವೆ ಚಳಿಗಾಲ ಇಲ್ಲಿಗೆ ಬರಲಿಕ್ಕೆ ಒಳ್ಳೆಯ ಕಾಲ ಆಗಿರುತ್ತೆ ಬೇಸಿಗೆಗಾಲದಲ್ಲಿ ತುಂಬ ಹೀಟ್ ಇರುತ್ತೆ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಚಳಿ ಇರುತ್ತೆ ನೋಡಿ ಸುಪಾರ್ಶ್ವ ಗುಹಾಲಯ ಅಂತ ಇದೆ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಅಂತ ಇದೆ ಏಕೆಂದರೆ ಕೆಲವರು ಪಾದರಕ್ಷೆಗಳನ್ನು ಹಾಕ್ಕೊಂಡೇ ಮುಂದೆ ಹೋಗ್ತಾರೆ ನೋಡಿ ಎಡಗಡೆಯಲ್ಲಿ ಕಾಣಿಸ್ತಾ ಇದೆ ಗುಹೆ ಹಾಗೆ ಒಂದು ಶೆಡ್ಡನ್ನು ಮಾಡಿದ್ದಾರೆ ಅಲ್ಲಿ ಹೋಮವನ್ನು ನಡೆಸಿದ್ದಾರೆ ಅಂತ ಅನಿಸುತ್ತೆ ನೋಡಿ ಈ ರೀತಿಯಾಗಿದೆ ಗುಹೆಯ ದ್ವಾರ ಈಗ ನಾವು ಗುಹೆಯ ಒಳಗಡೆ ಹೋಗೋಣ ಹೇಗಿದೆ ಗುಹೆ ಅನ್ನೋದನ್ನು ನೋಡೋಣ ಈ ಗುಹೆಯ ಸುತ್ತಮುತ್ತ ಉಂಡೆ ಕಲ್ಲು ಮತ್ತು ಕೆಂಪು ಕಲ್ಲುಗಳು ತುಂಬ ಇವೆ ಹಾಗಾಗಿ ಮಳೆ ಬಂದಂತಹ ಸಮಯದಲ್ಲಿ ಆ ಕಲ್ಲಿನ ಮೇಲೆ ನೀವು ಕಾಲಿಟ್ಟರೆ ಕಲ್ಲು ಜಾರುತ್ತೆ ತೋರಿಸ್ತೀನಿ ನಿಮಗೆ ಒಳಗಡೆ ಹೋಗೋಣ ನಾವೀಗ ನೋಡಿ ಇಲ್ಲಿ ಭೈರವ ದೇವರ ಮೂರ್ತಿ ಇದೆ ಆ ಭೈರವ ದೇವರನ್ನ ಸಿದ್ದೇಶ್ವರ ಭೈರವ ಅಂತ ಪೂಜೆಯನ್ನು ಮಾಡ್ತಾರೆ ಕಲ್ಲಿನಲ್ಲಿ ನೀರಿನ ಹನಿಗಳಿವೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾದಂತಹ ಕಲ್ಲು ಕಲ್ಲಿನ ಒಳಗಡೆ ನೀರು ಬರ್ತಾ ಇದೆ ಚಿಕ್ಕದಾಗಿ ಹನಿಗಳು ಬೀಳುತ್ತಾ ಇದೆ ಏನು ಮಳೆ ಏನು ಬಂದಿಲ್ಲ ಆದ್ರೂ ಹೊರಗಡೆ ಇರುವಂತಹ ನೀರು ಒಳಗಡೆ ಬರ್ತಿದೆ ಅಂತ ಅನಿಸುತ್ತೆ ನೋಡಿ ಗುಹೆ ಈ ರೀತಿಯಾಗಿದೆ ನಾಳಿನ ಪೂಜೆಗೆ ಅಂತ ಹೂವನ್ನ ತಂದಿಟ್ಟಿದ್ದಾರೆ ಇಲ್ಲಿ ದೇವರನ್ನು ನೋಡಿದಾಗ ಪ್ರತಿದಿನ ಪೂಜೆ ನಡೆಯುತ್ತೆ ಅಂತ ಅನಿಸುತ್ತೆ ಗುಹೆ ಒಳಗಡೆ ಹೋಗೋಣ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕೆಂಪು ಕಲ್ಲುಗಳಿವೆ ಆ ಕಲ್ಲುಗಳ ಮೇಲೆ ನೀವು ಕಾಲನ್ನು ಇಟ್ಟಾಗ ಅದು ಸ್ವಲ್ಪ ಸ್ಲಿಪ್ ಆಗುತ್ತೆ ಮೇಲುಗಡೆಯಿಂದ ನೀರಿನ ಹನಿಗಳು ಆ ಕಲ್ಲುಗಳ ಮೇಲೆ ಬೀಳೋದ್ರಿಂದ ಕಲ್ಲು ಒದ್ದೆ ಆಗಿರುತ್ತೆ ಗುಹೆ ಒಳಗಡೆ ಇಳಿದು ಹೋಗಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರಬೇಕು ಮತ್ತು ಬಾವಲಿಗಳು ತುಂಬ ಜಾಸ್ತಿ ಇರೋದರಿಂದ ನೀವು ಎಲ್ಲೆಂದರಲ್ಲಿ ಟಾರ್ಚನ್ನು ಹಾಕೋಕ್ಕಾಗಲ್ಲ ನೋಡಿ ಇಲ್ಲೂ ಕಲ್ಲು ಒದ್ದೆ ಆಗಿರೋದು ಕಾಣಿಸ್ತಾ ಇದೆ ನಿಮಗೆ ವಿಡಿಯೋ ತುಂಬ ಕ್ಲಿಯರ್ ಆಗಿರಲ್ಲ ಯಾಕೆಂದರೆ ಬೆಳಕನ್ನು ಜಾಸ್ತಿ ಹಾಯಿಸೋದ್ರಿಂದ ಬಾವಲಿಗಳು ಬರುತ್ತೆ ಹಾಗಾಗಿ ಕಷ್ಟ ಆಗುತ್ತೆ ಹೆದರಿಕೆಯೂ ಆಗುತ್ತೆ ನೋಡಿ ಇಲ್ಲೊಂದು ಚಿಕ್ಕದಾದಂತಹ ಬೋರ್ಡನ್ನು ಹಾಕಿದ್ದಾರೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ದೇವತೆಯರ ಉದ್ಭವ ಲಿಂಗಗಳಿವೆ ಅಂತ ಸಾಮಾನ್ಯವಾಗಿ ಶಿವನನ್ನ ಲಿಂಗ ರೂಪದಲ್ಲಿ ಪೂಜೆಯನ್ನು ಮಾಡ್ತೀವಿ ನೋಡಿ ಇಲ್ಲೂ ನೀರು ಬೀಳ್ತಾ ಇದೆ ಮುಂದಕ್ಕೆ ಹೋಗೋಣ ಲಿಂಗ ರೂಪದಲ್ಲಿರುವಂತಹ ಮಹಾಕಾಲಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ದೇವತೆಗಳ ದರ್ಶನವನ್ನು ಮಾಡೋಣ ನೋಡಿ ದೀಪ ಕಾಣಿಸ್ತಾ ಇದೆ ನಿಮಗೆ ದೇವತೆಗಳನ್ನ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ದೀಪವನ್ನು ಹಚ್ಚಿಟ್ಟಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಲಿಂಗಗಳಿದೆ ನೋಡಿ ನೀರು ಬೀಳ್ತಾ ಇದೆ ಅಲ್ಲಿ ನೋಡಿ ಲಿಂಗಗಳನ್ನು ತೋರಿಸ್ತೀನಿ ಇಲ್ಲಿಂದ ನಿಧಾನಕ್ಕೆ ಕೆಳಗಿಳಿದು ಹೋಗೋಣ ಇಲ್ಲಿ ಗಂಗೆ ಮತ್ತು ಗೌರಿ ಎನ್ನುವಂತಹ ಜೋಡು ಕೆರೆಗಳಿವೆಯಂತೆ ಆ ಕೆರೆಗಳಲ್ಲಿ ಒಂದು ಕೆರೆಯನ್ನು ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಾನು ನಿಮಗೆ ನೋಡಿ ಹೇಗಿದೆ ಮೆಟ್ಟಿಲುಗಳು ಅಂತ ಕೆಂಪು ಕಲ್ಲಿನ ಮೆಟ್ಟಿಲುಗಳು ನಿಧಾನಕ್ಕೆ ಎಳೆದುಕೊಂಡು ಹೋಗಬೇಕು ನೋಡಿ ಈ ಕೆರೆಯ ನೀರು ದೇವಸ್ಥಾನದ ಸಮೀಪದಲ್ಲಿರುವಂತಹ ಕುಬ್ಜಾ ನದಿಗೆ ಸೇರಿಕೊಳ್ಳುತ್ತಂತೆ ಕೆರೆಯ ನೀರನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಚಿಕ್ಕದಾದಂತಹ ಕೆರೆ ಅದು ಲೈಟನ್ನು ಹಾಕಿ ತೋರಿಸ್ಬೇಕಾಗತ್ತೆ ನನಗೆ ಕಾಣಿಸ್ತಾ ಇದೆ ಆದರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಲ್ಲ ಅದು ಹಾಗೆಯೇ ಈ ಕೆರೆಯಿಂದ ಗುಹೆ ಹೊರಗಡೆ ಬರಬೇಕು ಅಂದರೆ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಫೀಟ್ ಮೇಲ್ಗಡೆ ಬರಬೇಕಾಗತ್ತೆ ನೀವೇನಾದರೂ ಸೆಕೆಗಾಲದಲ್ಲಿ ಇಲ್ಲಿಗೆ ಬಂದರೆ ನಿಮಗೆ ಒಳಗಡೆ ಹೋದರೆ ತುಂಬ ಕಷ್ಟ ಆಗುತ್ತೆ ಸೆಕೆ ತುಂಬ ಇರುತ್ತೆ ಈಗ ಸೆಕೆಗಾಲ ಅಲ್ಲ ನಾನು ಹೋಗಿರುವಂಥದ್ದು ಚಳಿಗಾಲ ಮತ್ತು ಮಳೆಗಾಲ ಸೇರುವಂತಹ ಸಂದರ್ಭ ನೋಡಿ ಈ ರೀತಿಯಾಗಿದೆ ಒಳಗಡೆ ಗುಹೆ ಎಲ್ಲ ಕಡೆ ನೀರಿದೆ ನೀರು ಮೇಲಿನಿಂದ ಬೀಳುತ್ತೆ ನೋಡಿ ಇದೇ ಕೆರೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ದೊಡ್ಡದಾದಂತಹ ಅಂತರ್ಜಲ ಇಲ್ಲ ಆದರೂ ಚಿಕ್ಕದಾದಂತಹ ಒಂದು ಹರಿವು ಇರೋ ಕಾರಣ ಆ ನೀರಿನ ಹರಿವನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಈ ನೀರು ಮುಂದೆ ನಾಗನ ಸನ್ನಿಧಿಗೆ ಹೋಗುತ್ತಂತೆ ನಾನು ನಾಗನ ಸನ್ನಿಧಿಗೆ ಹೋಗಲ್ಲ ಯಾಕೆಂದರೆ ಅದು ತುಂಬ ಒಳಗಡೆ ಇದೆ ಮತ್ತೆ ಈ ಬಾವಲಿಗಳು ತುಂಬ ಜಾಸ್ತಿ ಇದೆ ಇಲ್ಲಿ ಹಾಗಾಗಿ ಮುಂದೆ ಹೋಗಲ್ಲ ನೋಡಿ ನೀರು ಕಾಣಿಸ್ತಾ ಇದೆ ನಿಮಗೆ ಚಿಕ್ಕದಾಗಿ ಹೋಗ್ತಾ ಇದೆ ನಾಗದೇವರು ಇಲ್ಲಿ ಬಂದು ತಪಸ್ಸನ್ನು ಮಾಡಿದ್ರಂತೆ ಈ ಗಂಗೆ ಮತ್ತು ಗೌರಿ ಎನ್ನುವಂತಹ ಜೋಡು ಕರೆಗಳ ನೀರು ಮುಂದಕ್ಕೆ ಹೋಗಿ ನಾಗನ ಸನ್ನಿಧಾನವನ್ನು ಸೇರಿ ಅಲ್ಲಿಂದ ನಾಗತೀರ್ಥವಾಗಿ ಮುಂದೆ ಹರಿದು ಕುಬ್ಜಾ ನದಿಗೆ ಸೇರಿಕೊಳ್ಳುತ್ತಂತೆ ನೀವು ಇಲ್ಲಿಗೆ ಭೇಟಿ ಕೊಡೋದಾದ್ರೂ ಮೊದಲು ದೇವಸ್ಥಾನದಲ್ಲಿ ಒಂದು ಇಲ್ಲಿನ ಕಥೆಯ ಪುಸ್ತಕ ನಿಮಗೆ ಸಿಗುತ್ತೆ ಅದನ್ನು ಸರಿಯಾಗಿ ಓದ್ಕೊಳ್ಳಿ ಓದಿದಂತಹ ಎಲ್ಲ ಅಂಶಗಳು ಈ ಗುಹೆಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಏಕೆಂದರೆ ಬ್ಲೈಂಡಾಗಿ ನೀವೇನಾದರೂ ಇಲ್ಲಿಗೆ ಬಂದರೆ ಏನೂ ಅರ್ಥ ಆಗೋಲ್ಲ ಹಾಗಾಗಿ ಪುಸ್ತಕವನ್ನು ಮೊದಲು ಓದಿ ನೋಡಿ ಮತ್ತೆ ನೀರನ್ನು ತೋರಿಸ್ತೀನಿ ನೋಡಿ ಗಂಗೆ ಮತ್ತು ಗೌರಿ ಕೆರೆಗಳ ನೀರು ಹೋಗ್ತಾ ಇರುವಂಥದ್ದು ಈ ನಾಗತೀರ್ಥ ಮತ್ತು ಕುಬ್ಜಾ ನದಿಯ ನೀರು ಎರಡೂ ಸೇರಿ ವರ್ಷದಲ್ಲಿ ಒಮ್ಮೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಗೆ ಅಭಿಷೇಕವನ್ನ ಮಾಡುತ್ತವ ನಾವು ಗುಹೆಯ ಬಾಗಿಲಿನಿಂದ ಸುಮಾರು ನೂರು ಮೀಟರ್ ದೂರಕ್ಕೆ ಹೋಗಿದ್ವಿ ಅನ್ಸುತ್ತೆ ಅಲ್ಲಿಂದ ಈಗ ನಿಧಾನಕ್ಕೆ ಹಿಂತಿರುಗಿ ಬರ್ತಾ ಇದ್ದೀವಿ ಈ ಗುಹೆಯ ಮುಂದಿನ ಭಾಗದಲ್ಲಿ ನಾಗದೇವರು ತಪಸ್ಸು ಮಾಡಿದ್ರಂತೆ ನಾಗದೇವರು ಏಕೆ ತಪಸ್ಸು ಮಾಡಿದ್ರು ಹೇಗೆ ತಪಸ್ಸು ಮಾಡಿದ್ರು ಅಂತ ಇದೇ ವಿಡಿಯೋದ ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯು ಲಿಂಗದ ರೂಪದಲ್ಲಿ ಹೇಗೆ ಉದ್ಭವವಾದಳು ಅಂತ ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂತಹ ಹೊಸ ವಿಷಯಗಳಿಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಬಹುದು ಧನ್ಯವಾದ